ಬಹುಶಃ ನಿನ್ನೆ ಎಂಟನೇ ದಿನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ಮೈಸೂರಿಗೆ ಪಾದಾರ್ಪಣೆ ಮಾಡಿದ ನಂತರ 5 ಕಿಲೋಮೀಟರ್ ಇತ್ತು, ಪೊಲೀಸರು ನಿಲ್ಲಿಸಿದ್ರು. ನಾವು ಅವಾಗ ಸಿದ್ದರಾಮಯ್ಯನವರ ಭಾಷಣವನ್ನು ಕೇಳ್ತಾ ಇದ್ವಿ. ಸಿದ್ದರಾಮಯ್ಯನವರ ಭಾಷಣದಲ್ಲಿ ಎಲ್ಲೋ ಒಂದು ಕಡೆ ಗಂಟ್ಲು ಆರೋಗ್ತಾ ಇತ್ತು, ತುಟಿಗಳು ಆರ್ತಾ ಇದ್ವು, ತುಟಿಗಳು ಆರ್ತಾ ಇದ್ವು. ಅವರು ಹೇಳ್ತಾ ಇರುವಂತ ಮಾತುಗಳೇನು, ಏನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಅನ್ನಂತ ಕಾರಣದಿಂದ ಎರಡು ಪಕ್ಷಗಳು ಒಂದಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದಾರೆ ಅಂದೇಳಿ ಅವರೇನೋ ಜನಾಂದೋಲನ ಯಾತ್ರೆಯನ್ನು ಮಾಡ್ತಾ ಇದಾರ. ಇತಿಹಾಸದಲ್ಲಿ ಯಾವತ್ತನ ನೋಡಿದಿರಾ, ಯಾವುದೇ ಆಡಳಿತ ಪಕ್ಷ ಇವತ್ತು ವಿರೋಧ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದ್ರೆ ನಾವೇನು ಕಡಿಮೆ ಇಲ್ಲ ಅಂತೇಳಿ ಇವತ್ತು ಆಡಳಿತ ಪಕ್ಷಗಳು ಹೋರಾಟ ಮಾಡಿದಂತ ಹೊಸ ಇತಿಹಾಸವನ್ನು ಬರೆದಂತ ಕಾಂಗ್ರೆಸ್ ಪಾರ್ಟಿ ಇವತ್ತ ಇತಿಹಾಸವನ್ನು ಸ್ವಾಮಿ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ಎರಡು ವಿಷಯಗಳು ಹಿಡಿದುಕೊಂಡು, ಅದು ಮಹರ್ಷಿ ವಾಲ್ಮೀಕಿ ಅವರ ಹಗರಣ ಆಗಿರ್ಬೋದು, ಮೂಡ ಹಗರಣ ಆಗಿರ್ಬೋದು, ಎರಡು ವಿಚಾರಗಳ ಹಿಡಿದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸದನದಲ್ಲಿ ಒಪ್ಕೊಂತ ಇದ್ದಾರೆ 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾ ಇದ್ದಾರ, ನಾನು ಹಿಂದುಳಿದಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋ ಕಾರಣ ಅವರು ಷಡ್ಯಂತ್ರದಿಂದ ಹಿಂದುಳಿದಂತ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕಾರಣದಿಂದ ಇಳಿಸ್ಬೇಕಂತೇಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಕೂಡ ಒಂದಾಗಿದೆ ಅಂತ ಮಾತ್ರ ಹೇಳ್ತಾ ಇದ್ರು. ಸ್ವಾಮಿ ನೀವು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರಿ, ದೇವರಾಜ ಅರಸು ಬಗ್ಗೆ ಉಲ್ಲೇಖನ ಮಾಡಿದ್ರಿ, ಬಂಗಾರಪ್ಪ ಅವ್ರ ಬಗ್ಗೆ ಉಲ್ಲೇಖನ ಮಾಡಿದ್ರಿ, ಅದೇ ರೀತಿಯಲ್ಲಿ ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಕೂಡ ಉಲ್ಲೇಖನ ಮಾಡಿದ್ರಿ. ದೇವರಾಜ ಅರಸನ್ನ ಇಳಿಸಿದ್ರು ಯಾರು, ನಿಮ್ಮ ಪಾರ್ಥಿವರೇ ದೇವರಾಜ ಅರಸನ್ನ ಹಿಂದುಳಿದಂತ ವ್ಯಕ್ತಿನ ಮುಖ್ಯಮಂತ್ರಿಗಳಿಗೆ ಇಳಿಸಂತ ಕೆಲಸ ನಿಮ್ಮ ಪಾರ್ಟಿಯಲ್ಲೇ ಮಾಡಿದ್ರು. ಎಲ್ಲ ಹಿಂದುಳಿದಂತ ವ್ಯಕ್ತಿಗಳ ಮುಖ್ಯಮಂತ್ರಿಗಳು ಇಳಿಸಿರೋದು ನಿಮ್ಮ ಪಾರ್ಟಿಯಲ್ಲಿ ಇದ್ದಂತವ್ರೆ, ನಿಮ್ಮ ಪಾರ್ಟಿಯಲ್ಲಿ ಇದ್ದಂತವ್ರೆ. ಪುನಃ ನಿನ್ನ ಕೂಡ ಮುಗಿಸಾಗ ಒಟ್ಟಿರೋದು ನಿಮ್ಮ ಪಾರ್ಟಿಯಲ್ಲಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರೇ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದೆಯೋ ಒಂದೊಂದು ಪೈಸ ವಾಪಸ್ ತಿರುಗಿ ಕೊಡಬೇಕು, ಆ ನಿಗಮಕ್ಕೆ ವಾಪಸ್ ಕೊಡಬೇಕು, ಆ ಸಮಾಜಕ್ಕೆ ವಾಪಸ್ ಕೊಡಬೇಕು. ಎಲ್ಲಿ ತನಕ ಕೂಡ ಒಂದೊಂದು ಪೈಸ ವಾಪಸ್ ಬರಲಿಲ್ಲ ಅಲ್ಲಿ ತನಕ ಹೋರಾಟವನ್ನು ನಿಲ್ಸಲ್ಲ, ಅಲ್ಲಿ ತನಕ ಹೋರಾಟವನ್ನು ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ವಿಚಾರಗಳಲ್ಲಿ ನಿಲ್ಕೊಂಡು ಹೋರಾಟವನ್ನು ಮಾಡ್ತಾ ಇದೆ. ಈ ಹೋರಾಟವನ್ನು ಮಾಡುವಂತ ಟೈಮಲ್ಲಿ ಈ ಹೋರಾಟವನ್ನು ಹತ್ತಕ್ಕೆ ಹೋಗ್ಯೋ ಅನ್ನಂತ ಕಾರಣದಿಂದ ಅನೇಕ ಪ್ರಯತ್ನಗಳು ಮಾಡ್ತಾ ಇದಾರ. ನನ್ನ ವಿನಂತಿ ಇಷ್ಟೇ, ಈ ಸರ್ಕಾರ ಬಂದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಮಾರಿಗೆ 41,000 ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿದ್ದಾರ, ಒಂದು ಗ್ಯಾರಂಟಿಗಳಿಗೆ ಬಳಸಿದ್ದಾರೆ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದಾರೋ ಅದೆಲ್ಲ ಕೂಡ SC/ST ಹಣ ಬಳಕೆ ಮಾಡಿಕೊಂಡು ಗ್ಯಾರಂಟಿಗಳನ್ನು ಕೊಡ್ತಾ ಇದಾರ. ನಾವು ಯಾರು ಕೂಡ ಗ್ಯಾರಂಟಿಗಳು ವಿರೋಧ ಅಲ್ಲ, ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ಏನಿವತ್ತು ಗೃಹಲಕ್ಷ್ಮಿ ಬೇರೆ ಬೇರೆ ಯೋಜನೆಗಳನ್ನು ಕೊಡ್ತಾ ಇದ್ರ, ನಿಮಗೆ ದಮ್ ಇದ್ರೆ ತಾಕತ್ ಇದ್ರೆ SC/ST ಜನಾಂಗ ಹಣವನ್ನು 41,000 ಕೋಟಿ ರೂಪಾಯಿ ನಾವು ಬಳಕೆ ಮಾಡಿಕೊಂಡು ಗ್ಯಾರಂಟಿ ಕೊಡ್ತಾ ಇದ್ವಿ. ಆ ಗ್ಯಾರಂಟಿಗಳ ಹೆಸರು SC/ST ಜನಾಂಗದ ಗ್ಯಾರಂಟಿ ಅನ್ನಂತ ಹೆಸರು ನೀಡಿ ಅಂತ ಕೆಲಸ ಮಾಡ್ರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನು ಮಾಡಬೇಕು ಅನ್ನಂತ ಕಾರಣದಿಂದ ನಮ್ಮ ವಿಜಯೇಂದ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸ್ನೇಹಿತರು ಇವತ್ತು ನೀವು ನೋಡಿರ್ಬೋದು, ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಸುಮಾರಾಗಿ 2010 ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಬಳ್ಳಾರಿ ತನಕ ಪಾದಯಾತ್ರೆಗೆ ಬಂದಿದ್ರು. ಆ ಮಣ್ಣಿನ ಗುಣ ಏನು ಗೊತ್ತಿಲ್ಲ, ಆ ಮಣ್ಣಿನ ಮೇಲೆ ಯಾರ್ಯಾರು ನಡೀತಾರೋ ಆ ತಾಯಿಯ ಬತ್ತು ಋಣವನ್ನು ಹಿಡ್ಕೊಳ್ಳಲ್ಲ. ಸುಮಾರು 14 ವರ್ಷಗಳ ಹಿಂದ್ಗಡೆ ಬಳ್ಳಾರಿಗೆ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಬಂದಿತ್ತು. ಆ ಪಾದಯಾತ್ರೆ ಬಂದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತದಲ್ಲಿ ಲೋಕಾಯುಕ್ತ ಅವರು ಸನ್ಮಾನ್ಯ ಯಡಿಯೂರಪ್ಪನವರು
ಜನಾರ್ದನ್ ರೆಡ್ಡಿ ಅವರು ನಮ್ಮ ಹೆಸರು ಉಲ್ಲೇಖನ ಮಾಡಿದಂತ ಟೈಮಲ್ಲಿ ಸಲ್ಮಾನ್ ಯಡಿಯೂರಪ್ಪನವರು 2010 ಸ್ವಯಂ ಪ್ರೇರಣೆದ ಜನಾರ್ದನ್ ರೆಡ್ಡಿ ಅವರು ಯಡಿಯೂರಪ್ಪರಾಗಿ ಅವತ್ತು ಗೌರವ ಆಫೀಸ್ ಬಗ್ಗೆ ರಾಜೀನಾಮೆಯನ್ನು ಕೊಡಂತ ಕೆಲಸ ಮಾಡಿದ್ರು. ಆದ್ರೆ ಇವತ್ತು 14 ವರ್ಷಗಳ ನಂತರ ಇವತ್ತು ಪುನಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಯಾವ ರೀತಿಯಲ್ಲಿ 2010 ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ನ ಬಳ್ಳಾರಿ ಯಾತ್ರೆ 14 ವರ್ಷಗಳ ನಂತರ ಭಗವಂತ ನೋಡ್ರಿ ಕಾಲಚಕ್ರದಲ್ಲಿ ಆ ಚಾಮುಂಡೇಶ್ವರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡು SC ST ಜನಾಂಗದ ಹಣವನ್ನು ನುಂಗಿ ಈ ಕಾಲಚಕ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾವ ರೀತಿಯಲ್ಲಿ ವನವಾಸವನ್ನು ಮುಗಿಸಿದ್ನು, ಯಾವ ರೀತಿಯಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿದ್ರು, 14 ವರ್ಷಗಳ ನಂತರ ಇವತ್ತು ಪುನಃ ಸಿದ್ದರಾಮಯ್ಯ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದೀವಿ ಅಂದ್ರೆ ಆ ಚಾಮುಂಡೇಶ್ವರಿ ನಿಮ್ಮನ್ನಂತೂ ಬಿಡಂತ ಪ್ರಶ್ನೆ ಇಲ್ಲ, ಎಲ್ಲಿ ತನಕ ರಾಜೀನಾಮೆಯನ್ನು ಕೊಡಲ್ಲ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಿಲ್ಲಲ್ಲ, ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀವಿ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಜಗ್ಗಲ್ಲ ಬಗ್ಗಲ್ಲ ಅಂತೆ, ಜಗ್ಗಲ್ಲ ಬಗ್ಗಲ್ಲ ಅಂತೆ, ಒಂದು ಕಡೆ ಕಲ್ಲು ಬಂಡೆ ಅಂತ ಇದ್ರು. ಸ್ವಾಮಿ ಎಂತೆಂತ ಮಹಾನ್ ವ್ಯಕ್ತಿಗಳನ್ನ ನಾವು ನೋಡಿದೀವಿ, ಜಗ್ಗಲ್ಲ ಅನ್ನಂತವ್ರು ಬಗ್ಗಲ್ಲ ಅನ್ನಂತ ವ್ಯಕ್ತಿಗಳು ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ, ಕಲ್ಲು ಬಂಡೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜನರು ಇವತ್ತು ಮನಸ್ಸು ಮಾಡಿದ್ರೆ ಆ ಬಂಡೆ ಪುಡಿ ಪುಡಿ ಆಗ್ಲೇಬೇಕು, ಜಗ್ಗಲ್ಲ ಬಗ್ಗಲ್ಲ ಅನ್ನೋ ಬಗ್ಗಲೇಬೇಕನ್ನಂತ ಮಾತನ್ನು ಮಾಡ್ತಿತ್ತು. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ರಿ, ಇನ್ನ ಬಹಳಷ್ಟು ಮಂದಿ ನಾಯಕರು ಮಾತಾಡಬೇಕಾಗಿದೆ, ಅವ್ರ ಅವಕಾಶವನ್ನು ಮಾಡಿಕೊಡ್ತೀನಿ ಅನ್ನಂತ ಮಾತುಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ರಿ. ಬೋಲೋ ಭಾರತ್ ಮಾತಾ ಕಿ ಜೈ ಭೀಮ್, ಜೈ ಭೀಮ್, ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ, ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ ಧನ್ಯವಾದಗಳು.